ಜಗನ್ನಾಥನ ಈ ರಥೋತ್ಸವದ ಹಾಗೂ ದೇವಾಲಯದ ಕೆಲವು ವೈಶಿಷ್ಟ್ಯಗಳನ್ನು ತಿಳಿಸ್ಕೊಡ್ತೀವಿ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡಿ. ವೀಕ್ಷಕರೇ, ರಥೋತ್ಸವದಲ್ಲಿ ಮೊದಲಿಗೆ ಶ್ರೀ ಬಲರಾಮ, ಮಧ್ಯದಲ್ಲಿ ಸುಭದ್ರಾದೇವಿ ಮತ್ತು ಕೊನೆಯಲ್ಲಿ ಭಗವಾನ್ ಜಗನ್ನಾಥ, ಈ ರೀತಿ ರಥಗಳ ಕ್ರಮವಿರುತ್ತೆ. ಪುರಿಯ ಜಗನ್ನಾಥ ದೇವಸ್ಥಾನ ಭಾರತದ 4 ಪವಿತ್ರ ತೀರ್ಥಕ್ಷೇತ್ರಗಳ ಪೈಕಿ ಅತ್ಯಂತ ಮಹತ್ವದ್ದಾಗಿದೆ. ಭಗವಾನ್ ಶ್ರೀಕೃಷ್ಣ ಜಗನ್ನಾಥನ ರೂಪದಲ್ಲಿ ವಿರಾಜಮಾನವಾಗಿರುವ ಇಂದಿನ ದೇವಸ್ಥಾನ 800 ವರ್ಷಗಳಿಗಿಂತಲೂ ಹೆಚ್ಚು ಹಳೆಯದಾಗಿದೆ. ಇಲ್ಲಿ ಭಗವಾನ್ ಶ್ರೀಕೃಷ್ಣನೊಂದಿಗೆ ಅಣ್ಣ ಬಲರಾಮ ಮತ್ತು ತಂಗಿ ಸುಭದ್ರಾದೇವಿಯರ ಪೂಜೆಯನ್ನು ಮಾಡಲಾಗುತ್ತೆ. ಪುರಿಯಲ್ಲಿ ರಥೋತ್ಸವಕ್ಕಾಗಿ ಶ್ರೀ ಬಲರಾಮ, ಶ್ರೀಕೃಷ್ಣ ಮತ್ತು ದೇವಿ ಸುಭದ್ರ ಇವರಿಗಾಗಿ 3 ಬೇರೆ ಬೇರೆಯ ರಥಗಳನ್ನು ಸಿದ್ಧಪಡಿಸಲಾಗುತ್ತೆ. ಈ ರಥೋತ್ಸವದಲ್ಲಿ ಎಲ್ಲಕ್ಕಿಂತ ಮುಂದೆ ಶ್ರೀ ಬಲರಾಮನ ರಥ, ಮಧ್ಯದಲ್ಲಿ ಸುಭದ್ರಾದೇವಿ ಮತ್ತು ಎಲ್ಲಕ್ಕಿಂತ ಕೊನೆಯದಾಗಿ ಭಗವಾನ್ ಜಗನ್ನಾಥನ ರಥವಿರುತ್ತೆ. ಮೂರು ರಥಗಳಿಗಿರುವ ವೈಶಿಷ್ಟ್ಯಪೂರ್ಣವಾದ ಹೆಸರುಗಳು ಮತ್ತು ಅವುಗಳ ಅನನ್ಯ ವೈಶಿಷ್ಟ್ಯತೆಗಳು ಏನು ಅಂದರೆ, ಬಲರಾಮನ ರಥಕ್ಕೆ ತಾಲಧ್ವಜ ಅಂತ ಕರೆಯಲಾಗುತ್ತೆ. ಈ ರಥದ ಬಣ್ಣ ಕೆಂಪು ಮತ್ತು ಹಸಿರಾಗಿರುತ್ತೆ. ದೇವಿ ಸುಭದ್ರೆಯ ರಥವನ್ನು ದರ್ಪದಲನ ಅಥವಾ ಪದ್ಮರಥ ಅಂತ ಕರೆಯಲಾಗುತ್ತೆ. ಕಪ್ಪು ಅಥವಾ ನೀಲಿ ಅಥವಾ ಕೆಂಪು ಬಣ್ಣದ್ದಾಗಿರುತ್ತೆ ಸುಭದ್ರಾದೇವಿಯ ರಥ. ಭಗವಾನ್ ಜಗನ್ನಾಥನ ರಥಕ್ಕೆ ನಂದಿಘೋಷ ಅಥವಾ ಗರುಡಧ್ವಜ ಅಂತ ಕರೆಯಲಾಗುತ್ತೆ. ಈ ರಥದ ಬಣ್ಣ ಕೆಂಪು ಅಥವಾ ಹಳದಿಯಾಗಿರುತ್ತೆ. ಶ್ರೀ ಬಲರಾಮನ ರಥ 45 ಅಡಿಗಳಷ್ಟು ಎತ್ತರ, ಸುಭದ್ರಾದೇವಿಯ ರಥ 44.6 ಅಡಿಗಳಷ್ಟು ಎತ್ತರ, ಭಗವಾನ್ ಜಗನ್ನಾಥನ ನಂದಿಘೋಷ ರಥ 45.6 ಅಡಿಗಳಷ್ಟು ಎತ್ತರವಿರುತ್ತೆ. ಈ ಮೂರು ರಥಗಳನ್ನು ಬೇವಿನ ಪವಿತ್ರ ಮತ್ತು ಪರಿಪಕ್ವವಾದ ಆಗಿರುವ ಕಟ್ಟಿಗೆಗಳಿಂದ ಸಿದ್ಧಪಡಿಸಲಾಗಿರುತ್ತೆ. ಇದಕ್ಕಾಗಿ ಆರೋಗ್ಯಕರ ಮತ್ತು ಶುಭ ಬೇವಿನ ಮರವನ್ನು ಆಯ್ಕೆ ಮಾಡಲಾಗುತ್ತೆ. ಒಂದು ವಿಶೇಷ ಸಮಿತಿಯನ್ನೇ ಇದಕ್ಕೋಸ್ಕರ ಸ್ಥಾಪನೆ ಮಾಡಲಾಗುತ್ತೆ. ಈ ರಥದ ಸಿದ್ಧತೆಯಲ್ಲಿ ಯಾವುದೇ ರೀತಿಯ ಮೊಳೆಗಳು ಅಥವಾ ಇತರ ಯಾವುದೇ ಧಾತುಗಳನ್ನು ಉಪಯೋಗ ಮಾಡೋದಿಲ್ಲ. ಇದು ಇದರ ಇನ್ನೊಂದು ವೈಶಿಷ್ಟ್ಯ. ರಥಕ್ಕಾಗಿ ಬೇಕಾಗುವ ಕಟ್ಟಿಗೆಗಳ ಆಯ್ಕೆಯನ್ನು ಒಳ್ಳೆಯ ಮುಹೂರ್ತದಲ್ಲೇ ಮಾಡಲಾಗುತ್ತೆ. ಅದಕ್ಕಾಗಿ ವಸಂತ ಪಂಚಮಿಯ ದಿನವನ್ನು ಆಯ್ಕೆ ಮಾಡಲಾಗುತ್ತೆ. ಅಂದಿನಿಂದ ಈ ಕಟ್ಟಿಗೆಗಳನ್ನು ಆಯ್ಕೆ ಮಾಡಿಕೊಂಡು ರಥದ ನಿರ್ಮಾಣವನ್ನು ಪ್ರಾರಂಭ ಮಾಡಲಾಗುತ್ತೆ. ಪ್ರತ್ಯಕ್ಷ ರಥದ ನಿರ್ಮಾಣ ಕಾರ್ಯವನ್ನು ಅಕ್ಷಯ ತೃತೀಯದಂದು ಪ್ರಾರಂಭ ಮಾಡಲಾಗುತ್ತೆ. ಅದುವರೆಗೂ ಕೂಡ ಅದು ರಹಸ್ಯವಾಗಿ ನಡೀತಾ ಇರುತ್ತೆ. ಈ ಮೂರು ರಥಗಳನ್ನು ಸಿದ್ಧಪಡಿಸಿದ ನಂತರ ಚರಪಹನರ ಎಂಬ ಅನುಷ್ಠಾನವನ್ನು ಮಾಡಲಾಗುತ್ತೆ. ಇದರಲ್ಲಿ ಪುರಿಯ ಗಜಪತಿ ರಾಜ ಪಲ್ಲಕ್ಕಿಯಲ್ಲಿ ಬಂದು ಈ ಮೂರು ರಥಗಳ ವಿಧಿಪೂರ್ವಕವಾಗಿ ಪೂಜೆ ಮಾಡ್ತಾನೆ. ಈ ಸಮಯದಲ್ಲಿ ಬಂಗಾರದ ಪೊರಕೆಯಿಂದ ರಥದ ಮಂಟಪದ ಮತ್ತು ರಸ್ತೆಯ ಸ್ವಚ್ಛತೆಯನ್ನು ಮಾಡುವ ಪದ್ಧತಿ ಇದೆ. ಇದಾದ ನಂತರ ರಥ ನಿರ್ಗಮನವಾಗುತ್ತೆ. ಆಷಾಢ ಶುಕ್ಲ ಪಕ್ಷ ದ್ವಿತೀಯದಂದು ರಥೋತ್ಸವ ನಡೆಯುತ್ತೆ. ಪ್ರತಿ ವರ್ಷ ಈ ದಿನ ಡೋಲು, ನಗಾರಿ, ತುತ್ತೂರಿ ಮತ್ತು ಶಂಖಗಳ ನಾದದಲ್ಲಿ ಭಕ್ತ ಜನರು ಈ ರಥವನ್ನು ಎಳಿತಾರೆ. ಯಾರಿಗೆ ರಥವನ್ನು ಎಳೆಯುವ ಅವಕಾಶ ಸಿಗುತ್ತೋ ಅವರು ಪುಣ್ಯವಂತರೇ ಸರಿ. ಇದು ಭಾವಿಕರ ಶ್ರದ್ಧೆ. ಈ ರಥವನ್ನು ಎಳೆಯುವ ಭಾಗ್ಯವಂತರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ಪೌರಾಣಿಕ ನಂಬಿಕೆ ಇದೆ. ವೀಕ್ಷಕರೇ, ಒಂದು ವಿಶೇಷ ಏನಪ್ಪ ಅಂದರೆ, ಚಿಕ್ಕಮ್ಮನ ಮನೆಯಲ್ಲಿ 7 ದಿನ ವಾಸ ಮಾಡ್ತಾನೆ ಭಗವಾನ್ ಜಗನ್ನಾಥ. ಜಗನ್ನಾಥನ ದೇವಸ್ಥಾನದಿಂದ ಈ ರಥಯಾತ್ರೆ ಪ್ರಾರಂಭವಾದ ನಂತರ ಪುರಿ ನಗರದಲ್ಲೆಲ್ಲ ಸುತ್ತಿ ಗುಂಡಿಚಾ ದೇವಸ್ಥಾನವನ್ನು ತಲುಪುತ್ತೆ. ಇಲ್ಲಿ ಭಗವಾನ್ ಜಗನ್ನಾಥ, ಶ್ರೀ ಬಲರಾಮ ಮತ್ತು ಸುಭದ್ರಾದೇವಿ 7 ದಿನ ವಾಸ ಮಾಡ್ತಾರೆ. ಗುಂಡಿಚಾ ದೇವಸ್ಥಾನಕ್ಕೆ ಗುಂಡಿಚಾ ಬಾಡಿ ಅನ್ನೋ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತೆ. ಇದು ಭಗವಾನ್ ಜಗನ್ನಾಥನ ಚಿಕ್ಕಮ್ಮನ ಮನೆ. ವಿಶ್ವಕರ್ಮ ಭಗವಾನ್ ಜಗನ್ನಾಥ, ಬಲರಾಮ ಮತ್ತು ಸುಭದ್ರಾದೇವಿ ಮೂರ್ತಿಗಳನ್ನು ನಿರ್ಮಿಸಿದ್ದೇ ಇಲ್ಲಿ ಎಂಬ ಪ್ರತೀತಿ ಇದೆ. ವೀಕ್ಷಕರೇ, ಮೊದಲ ಬಾರಿ ರಥೋತ್ಸವ ನಡೆದಾಗ ರಥೋತ್ಸವದ 3ನೆಯ ದಿನದಂದು ಅಂದರೆ ಪಂಚಮಿಗೆ ದೇವಿ ಲಕ್ಷ್ಮಿ ಭಗವಾನ್ ಜಗನ್ನಾಥನನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿದ್ಲಂತೆ. ಆಗ ದ್ವಾರಪಾಲಕರು ಬಾಗಿಲನ್ನು ಮುಚ್ಚಿಬಿಟ್ಟಿದ್ರಂತೆ. ಆದುದರಿಂದ ದೇವಿಗೆ ಕೋಪಗೊಂಡು ರಥದ ಕಾಲನ್ನು ಮುರಿತಾಳೆ ಮತ್ತು ಹೇರಾ ಗುಹೈರಿ ಸಾಹಿ ಅಂದರೆ ಈ ಸ್ಥಳ ಪುರಿಯಲ್ಲಿಯೇ ಇದೆ, ಇದರ ಪರಿಸರದಲ್ಲಿರುವ ಲಕ್ಷ್ಮೀ ದೇವಸ್ಥಾನಕ್ಕೆ ಮರಳಿ ಹೋಗ್ತಾಳೆ. ಇದಾದ ನಂತರ ಸ್ವತಃ ಭಗವಾನ್ ಜಗನ್ನಾಥ ಮುನಿಸಿಕೊಂಡಿರುವ ದೇವಿ ಲಕ್ಷ್ಮಿಯನ್ನು ಮನವೊಲಿಸುವ ಪರಂಪರೆ ಇದೆ ಈ ರಥೋತ್ಸವದ ವೇಳೆ. ಉತ್ಸವದ ಮಾಧ್ಯಮದಿಂದ ಈ ರೀತಿ ಒಂದು ಅದ್ಭುತವಾದ ಭಕ್ತಿರಸ ಉತ್ಪನ್ನ ಆಗುತ್ತೆ. ಇಂತಹದೊಂದು ಪೌರಾಣಿಕ ಹಿನ್ನೆಲೆ ಇದೆ ಈ ಲಕ್ಷ್ಮೀ ದೇವಿಯ ಕೋಪಕ್ಕೆ. ಇನ್ನು ಆಷಾಢ ಮಾಸದ 10ನೆಯ ದಿನದಂದು ಈ ರಥ ಪುನಃ ಮುಖ್ಯ ದೇವಸ್ಥಾನದ ಕಡೆಗೆ ನಿರ್ಗಮಿಸುತ್ತೆ. ರಥಗಳು ಹಿಂದಿರುಗುವ ಈ ಜಾತ್ರೆಗೆ ಬಹುಡ ಜಾತ್ರೆ ಅಂತ ಕರೆಯಲಾಗುತ್ತೆ.
ಶ್ರೀ ಜಗನ್ನಾಥ ದೇವಸ್ಥಾನಕ್ಕೆ ಹಿಂದಿರುಗಿದ ನಂತರ ಎಲ್ಲ ಮೂರ್ತಿಗಳು ರಥದಲ್ಲಿಯೇ ಇರ್ತವೆ ಅವರಿಗಾಗಿ ದೇವಸ್ಥಾನದ ಬಾಗಿಲುಗಳನ್ನು ಮರುದಿನ ಅಂದರೆ ಏಕಾದಶಿ ಎಂದು ತೆರೆಯಲಾಗುತ್ತೆ ಆಗ ವಿಧಿಪೂರ್ವಕವಾಗಿ ಸ್ನಾನವನ್ನು ಮಾಡಿಸಿ ವೈದಿಕ ಮಂತ್ರೋಪಚಾರಗಳಿಂದ ಈ ಮೂರ್ತಿಗಳನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಪುರಿಯ ರಥೋತ್ಸವ ಸಾಮೂಹಿಕ ಉತ್ಸವವಾಗಿದೆ ಈ ಕಾಲದಲ್ಲಿ ಪುರಿಯಲ್ಲಿರುವ ಭಾವಿಕರು ಉಪವಾಸವನ್ನು ಮಾಡೋದಿಲ್ಲ ಸಮುದ್ರ ತೀರದಲ್ಲಿರುವ ಪುರಿಯಲ್ಲಿ ಆಗುವ ಭಗವಾನ್ ಜಗನ್ನಾಥನ ಜಗದ್ವಿಖ್ಯಾತವಾಗಿರುವ ರಥೋತ್ಸವಕ್ಕೆ ಸಾಕ್ಷಿದಾರರಾಗುವುದೆಂದರೆ ಪರಮಭಾಗ್ಯವೆಂದೇ ತಿಳಿಯಲಾಗುತ್ತೆ ವರ್ಷವಿಡೀ ಮನಸ್ಸಿನಲ್ಲಿ ಭಾವಭಕ್ತಿಯನ್ನು ಸಂಗ್ರಹಿಸಿ ಆತುರತೆಯಿಂದ ಮುಂದಿನ ವರ್ಷದ ರಥೋತ್ಸವದ ದಾರಿಯನ್ನು ಕಾಯ್ತಾರೆ ಜನ ರಥೋತ್ಸವದ ನಿಮಿತ್ತದಿಂದ ನೋಡಲು ಸಿಗುವ ಇಂತಹ ಶ್ರದ್ಧೆ ಮತ್ತು ಭಕ್ತಿ ಜಗತ್ತಿನಾದ್ಯಂತ ಎಲ್ಲಿಯೂ ಕೂಡ ಕಾಣೋದಿಲ್ಲ ಆದುದರಿಂದಲೇ ಈ ಸಮಾರಂಭ ವಿರಳ ಮತ್ತು ಅದ್ವಿತೀಯವಾದುದಾಗಿದೆ ಇನ್ನು ಶ್ರೀ ಜಗನ್ನಾಥನ ದೇವಾಲಯದ ಅದ್ಭುತ ಮತ್ತು ಬುದ್ಧಿಗೆ ನಿಲುಕದ ವೈಶಿಷ್ಟ್ಯಗಳು ಏನೆಂದರೆ 800 ವರ್ಷಗಳಷ್ಟು ಹಳೆಯದಾಗಿದೆ ಅಂತ ಅಂದಾಜಿಸಲಾಗಿರುವ ಈ ದೇವಾಲಯದ ವಾಸ್ತುಶಿಲ್ಪ ತುಂಬ ಭವ್ಯವಾದುದು ಪ್ರಪಂಚದಾದ್ಯಂತ ವಾಸ್ತುಶಿಲ್ಪಿಗಳು ಈ ದೇವಾಲಯಕ್ಕೆ ಭೇಟಿ ನೀಡ್ತಾರೆ ಪರೀಕ್ಷೆ ಮಾಡೋದಕ್ಕೋಸ್ಕರ ಅಧ್ಯಯನ ಮಾಡೋದಕ್ಕೋಸ್ಕರ ಶ್ರೀ ಜಗನ್ನಾಥ ದೇವಾಲಯ 214 ಅಡಿಗಳಷ್ಟು ಎತ್ತರವಾಗಿದೆ ದೇವಾಲಯದ ವಿಸ್ತೀರ್ಣ 4 ಲಕ್ಷ ಚದರ ಅಡಿಗಳಷ್ಟಿದೆ ಪುರಿಯ ಯಾವುದೇ ಸ್ಥಳದಿಂದ ದೇವಾಲಯದ ಕಳಶದ ಮೇಲಿರುವ ಸುದರ್ಶನ ಚಕ್ರವನ್ನು ನೋಡಿದಾಗ ಅದು ತಮ್ಮ ಮುಂದೆಯೇ ಇರುವಂತೆ ಗೋಚರಿಸುತ್ತೆ ಇದು ಮತ್ತೊಂದು ವಿಶೇಷ ಇನ್ನು ದೇವಾಲಯದ ಧ್ವಜವು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ನಿರಂತರವಾಗಿ ಹಾರುತ್ತೆ ಎಂತಹ ಸೃಷ್ಟಿ ವೈಚಿತ್ರ್ಯ ನೋಡಿ ಪ್ರತಿದಿನ ಸಂಜೆಯಾದಂತೆ ದೇವಸ್ಥಾನದ ಧ್ವಜವನ್ನು ಬದಲಾಯಿಸಲಾಗುತ್ತೆ ಸಾಮಾನ್ಯವಾಗಿ ದಿನದಲ್ಲಿ ಗಾಳಿಯು ಸಮುದ್ರದಿಂದ ಭೂಮಿಯೆಡೆಗೆ ಮತ್ತು ಸಂಜೆ ಅದರ ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತೆ ಇದು ಪ್ರಕೃತಿ ನಿಯಮ ಆದರೆ ಪುರಿಯಲ್ಲಿ ಮಾತ್ರ ವಿರುದ್ಧ ದಿಕ್ಕಿನಲ್ಲಿ ಪ್ರಕ್ರಿಯೆ ನಡೆಯುತ್ತೆ ಇನ್ನು ಮುಖ್ಯ ಗುಂಬಜಿನ ನೆರಳು ದಿನದ ಯಾವುದೇ ಸಮಯದಲ್ಲಿ ಅಗೋಚರವಾಗಿರುತ್ತೆ ಅಂದರೆ ಕಾಣೋದೇ ಇಲ್ಲ ಹಕ್ಕಿಗಳು ಮತ್ತು ವಿಮಾನಗಳು ಹಾರುವಾಗ ಇಲ್ಲಿ ಎಂದಿಗೂ ಕಾಣಿಸುವುದಿಲ್ಲ ಅನ್ನ ಸಂತರ್ಪಣೆಗೆಂದು ವರ್ಷವಿಡೀ ಬೇಕಾಗುವಷ್ಟು ಆಹಾರ ಸಾಮಗ್ರಿಗಳ ಸಂಗ್ರಹ ದೇವಾಲಯದಲ್ಲಿರುತ್ತೆ ವಿಶೇಷ ಅಂದರೆ ಇಲ್ಲಿನ ಮಹಾಪ್ರಸಾದ ಎಂದಿಗೂ ಕೂಡ ವ್ಯರ್ಥ ಆಗೋದೇ ಇಲ್ಲ ಈ ದೇವಾಲಯದ ಪಾಕಶಾಲೆ ವಿಶ್ವದ ಇತರ ದೇವಾಲಯಗಳ ಪಾಕಶಾಲೆಗಿಂತ ಅತ್ಯಂತ ದೊಡ್ಡದು ವೀಕ್ಷಕರೇ ಇಲ್ಲಿ ಮಹಾಪ್ರಸಾದ ತಯಾರಿಸುವಾಗ ಮಡಕೆಗಳನ್ನು ಒಂದರ ಮೇಲೊಂದರಂತೆ ಇಡಲಾಗುತ್ತೆ ಎಲ್ಲ ಆಹಾರವನ್ನು ಕಟ್ಟಿಗೆಗಳ ಒಲೆಯ ಮೇಲೆಯೇ ಬೇಯಿಸಲಾಗುತ್ತೆ ಈ ಪಾಕಶಾಲೆಯಲ್ಲಿ ಒಂದೇ ಸಮಯಕ್ಕೆ 500 ಅಡಿಗೆ ಭಟ್ಟರು ಮತ್ತು ಅವರ 300 ಸಹಾಯಕರು ಸೇವೆ ಸಲ್ಲಿಸುತ್ತಾರೆ ಡಿಯರ್ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ ಥ್ಯಾಂಕ್ ಯು